ನಮಸ್ಕಾರ, ಸುದಾಸ್ ಕಿಚನ್ಗೆ ಸ್ವಾಗತ. ಈಗ ನಾವು ಖಾರ ಬಾತ್ ಮಾಡುವುದು ಹೇಗೆ ಅಂತ ನೋಡೋಣ. ಬೇಕಾಗುವ ಸಾಮಗ್ರಿಗಳು: ಬನ್ಸಿ ರವೆ ಒಂದು ಕಪ್ ತಗೊಂಡಿದ್ದೀನಿ, ಟೊಮೆಟೊ ಎರಡು ಹೆಚ್ಚಿಕೊಂಡಿರೋದು, ಇಲ್ಲಿ ನಾನು ಖಾರದ ಪುಡಿ ಅರ್ಧ ಟೀಸ್ಪೂನು, ಕಾಲು ಟೀಸ್ಪೂನು ಅರಿಶಿನ, ಒಂದು ಟೀಸ್ಪೂನ್ ಅಷ್ಟು ವಾಂಗಿಬಾತ್ ಪೌಡರ್ ತಗೊಂಡಿದ್ದೀನಿ, ರುಚಿಗೆ ತಕ್ಕಷ್ಟು ಉಪ್ಪು, ಒಗ್ಗರಣೆ ಸಾಸಿವೆ ಜೀರಿಗೆ ಎಣ್ಣೆ, ಅರ್ಧ ಇಂಚಿನಷ್ಟು ಶುಂಠಿನ ತುರಿದಿಟ್ಕೊಂಡಿರೋದು, ಹಸಿಮೆಣಸಿನ್ಕಾಯಿ ಎರಡು ಹೆಚ್ಚಿಕೊಂಡಿದ್ದೀನಿ, ಸಣ್ಣದೊಂದು ಈರುಳ್ಳಿ, ಕರಿಬೇವು, ಕೊತ್ತಂಬರಿ. ರವೆ ಹಾಕ್ಕೊಳ್ಳೋಣ, ಬನ್ಸಿ ರವೆ ಚೆನ್ನಾಗಿ ಹುರ್ಕೊಳ್ಳೋಣ. ಹೈ ಫ್ಲೇಮಲ್ಲಿ ಇಟ್ಕೊಂಡು ಹುರ್ಕೊಳ್ಳೋಣ. ಈ ಟೊಮೆಟೊ ಖಾರ ಬಾತು ತುಂಬ ಚೆನ್ನಾಗಿರುತ್ತೆ. ನೀವು ತರಕಾರಿ ಎಲ್ಲ ಹಾಕಿ ಖಾರ ಬಾತ್ ಮಾಡಿರ್ತೀರಾ, ಅವರೆಕಾಳಾಕಿ ಮಾಡಿರ್ತೀರಾ, ಈ ಟೊಮೆಟೊ ಹಾಕಿ ಮಾಡಿದ್ರೆ ಹುಳಿ ಹುಳಿಯಾಗಿ ಖಾರ ಖಾರವಾಗಿ ತುಂಬ ಚೆನ್ನಾಗಿರುತ್ತೆ. ರವೆ ಚೆನ್ನಾಗಿ ಹುರ್ಕೊಂಡು ಒಳ್ಳೆ ಪರಿಮಳ ಬರ್ತಾ ಇದೆ, ಘಮ್ ಅಂತ. ಇದನ್ನೀಗ ತೆಕ್ಕೊಳ್ಳೋಣ, ಹುರಿದಿರೋ ರವೆ ತಕ್ಕೊಳ್ಳೋಣ. ಪ್ಯಾನಿಗೆ ಎಣ್ಣೆ ಹಾಕ್ಕೊಳ್ಳೋಣ, ಸುಮಾರು 3 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಇದೆ ಇದು. ಸಾಸಿವೆ ಜೀರಿಗೆ ಹಾಕ್ಕೊಳ್ಳೋಣ, ಹಸಿಮೆಣಸು ಹಾಕ್ಕೊಳ್ಳೋಣ, ಈರುಳ್ಳಿ ಹಾಕ್ಕೊಳ್ಳೋಣ, ಶುಂಠಿ, ಕರಿಬೇವು. ಈರುಳ್ಳಿ ಕಲರ್ ಸ್ವಲ್ಪ ಚೇಂಜ್ ಆಗಲಿ, ಈರುಳ್ಳಿ ಎಲ್ಲ ಹುರ್ಕೊಂಡಿದೆ. ಈಗ ಟೊಮೆಟೊ ಹಾಕ್ಕೊಳ್ಳೋಣ, ಟೊಮೆಟೊ ಎಲ್ಲ ಮೆತ್ತಗೆ ಹಾಕಬೇಕು, ಅಲ್ಲಿವರೆಗೂ ಬಡಿಸ್ಕೊಳ್ಳೋಣ. ಓಕೆ, ತಟ್ಟೆ ಮುಚ್ಚಿ ಮೆತ್ತಗೆ ಬೇಯಿಸ್ಕೊಳ್ಳೋಣ. ಟೊಮೆಟೊ ಮೆತ್ತಗಾಗಿದೆ ನೋಡ್ಕೊಳ್ಳೋಣ, ಇನ್ನೊಂದು ಸ್ವಲ್ಪ ಟೊಮೆಟೊ ಮೆತ್ತಗೆ ಹಾಕಬೇಕು. ತಟ್ಟೆ ಮುಚ್ಚೋಣ, ಈಗ ಖಾರದ ಪುಡಿ ಹಾಕ್ಕೊಳ್ಳೋಣ, ಒಂದು ಸ್ವಲ್ಪ ವಾಂಗಿಬಾತ್ ಪೌಡರ್ ಹಾಕ್ಕೊಳ್ತಾ ಇದ್ದೀನಿ, ಮಿಕ್ಸ್ ಮಾಡ್ಕೊಳ್ಳೋಣ. ನಾನೀಗ ಈ ಅಳತೆಗೆ ರವೆ ತಗೊಂಡಿದ್ದೀನಿ, ಮೆಜರ್ಮೆಂಟ್ ಕಪ್ ಇದು, ಇದರಲ್ಲಿ 3.5 ಕಪ್ಪು ನೀರು ಹಾಕ್ಕೊತಿದ್ದೀನಿ. ನಿಮ್ಮ ಮನೆಯಲ್ಲಿ ಯಾವುದು ಕಪ್ ಇರುತ್ತೋ ಅದೇ ಕಪ್ ತಗೊಂಡು ಅದೇ ಅಳತೆಯಲ್ಲಿ ನೀವು 3.5 ಕಪ್ಪು ನೀರು ಹಾಕೋಬೇಕು. ಈಗ ಉಳಿದಿರೋ ವಾಂಗಿಬಾತ್ ಪೌಡರ್ ಹಾಕ್ಕೊಳ್ಳೋಣ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳೋಣ, ಸರಿ ಮಿಕ್ಸ್ ಮಾಡ್ಕೊಂಡ್ಬಿಡೋಣ. ತಟ್ಟೆ ಮುಚ್ಚಿ ನೀರು ಚೆನ್ನಾಗಿ ಕುದಿಯೋಕ್ಬಿಡೋಣ, ಕುದೀತಾ ಇದೆ. ಈಗ ರವೆ ಹಾಕ್ಕೊಳ್ಳೋಣ, ತಟ್ಟೆ ಮುಚ್ಚಿ ಬೇಯಿಸ್ಕೊಳ್ಳೋಣ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ, ಆಗಿದೆ ಇದು. ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳೋಣ, ಟೊಮೆಟೊ ಖಾರ ಬಾತು ರೆಡಿಯಾಗಿದೆ. ಇದಕ್ಕೊಂದು ಚಟ್ನಿ ಮಾಡೋಣ. ಹುರುಗಡಲೆ ಅರ್ಧ ಕಪ್ ತಗೊಂಡಿದ್ದೀನಿ, ಕಾಯಿ ತುರಿ ಅರ್ಧ ಕಪ್ನಷ್ಟು, 3 ಹಸಿಮೆಣಸು, ಒಂಚೂರು ಶುಂಠಿ, ಕರಿಬೇವು, ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳೋಣ. ಇದನ್ನು ಪುಡಿ ಮಾಡ್ಕೊಳ್ಳೋಣ, ಕೊತ್ತಂಬರಿ ಸೊಪ್ಪು, ಕರಿಬೇವು, ಶುಂಠಿ ತುಂಡು ಮಾಡ್ಕೊಂಡ್ಕೊಳ್ಳೋಣ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು
ನೀರ ಹಾಕೊಂಡು ರುಬ್ಕೊಳ್ಳೋಣ. ಒಂದು ಅರ್ಧ ಕಪ್ನಷ್ಟು ನೀರು ಹಾಕೊಂಡು ರುಬ್ತಾ ಇದ್ದೀನಿ. ಚಟ್ನಿ ರೆಡಿ ಆಗಿದೆ. ಒಂದು ಬೌಲಿಗೆ ತಕ್ಕೊಳ್ಳೋಣ. ಮಿಕ್ಸಿ ಜಾರ್ಗೆ ಇನ್ನೊಂದು ಅರ್ಧ ಕಪ್ನಷ್ಟು ನೀರು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿರೋದು ನೋಡಿ. ಈ ಹದಕ್ಕೆ ಖಾರಬಾತಿಗೆ ಚಟ್ನಿ ಇರಬೇಕು, ಸ್ವಲ್ಪ ನೀರು ಚಟ್ನಿನೇ ಇರಬೇಕು. ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ.